ಕುಂದಾಳದ ಚುನಾವಣೆ ಆಗಿದ್ದು. ಅವರು ಮಾಡ್ತಾರೆ, ದೇವರನ್ನು ಮೆಚ್ಚೋದಿಲ್ಲ. ನೀವೆಲ್ಲ ಯಾವ ಪಾರ್ಟಿ ಅಂತ ಹೇಳ್ತೀರ ಆ ಪಾರ್ಟಿನ ಜನ ಈಗ ನಾನು ನಮ್ಮ ಮುಖಂಡರು ಕರಿತೀನಿ ಒಂದ್ ಕಡೆ ಚೌಲ್ಟ್ರಿಯಲ್ಲಿ ಓಪನ್ ಡಿಬೇಟ್. ನೀನ್ ಹೇಳ್ತೀರಪ್ಪ, ನೀವ್ ಹೇಳದಂಗೆ ಅಂತೀನಿ. ಅವ್ರು ಏನ್ ಹೇಳ್ತಾರೋ ಬಿಜೆಪಿ ಅಂದ್ರೆ ಬಿಜೆಪಿ, ಬೇರೆ ಪಾರ್ಟಿ ಅಂದ್ರೆ ಯಾಕೆ ಅಂತ ಕೇಳ್ತೀನಿ. ಅವ್ರ ಸಮಂಜಸವಾಗಿದ್ರೆ ಅವ್ರು ಹೇಳಿದ ಪಾರ್ಟಿ ಸೇರ್ತದೆ. ಯಾಕಂದ್ರೆ ಇವಾಗ ನಿಮ್ ಜೊತೆಯಲ್ಲೇ ಕಾಂಗ್ರೆಸ್ ಅವರು ಇದ್ದಾರೆ, ಬಿಜೆಪಿ ಅವರು ಇದ್ದಾರೆ, ಜೆಡಿಎಸ್ ಅವರು. ಈಗ ನಾನು ಇಂಡಿಪೆಂಡೆಂಟ್, ಬಿಜೆಪಿ ಸಪೋರ್ಟರ್. ನಾನು ಬಿಜೆಪಿಗೇನು ಜಾಯಿನ್ ಆಗಿಲ್ಲ, ಕಾಂಗ್ರೆಸ್ಗೂ ಜಾಯಿನ್ ಆಗಿಲ್ಲ, ಇಂಡಿಪೆಂಡೆಂಟ್. ಆದ್ರೆ ಎಲ್ಲಾ ಪಾರ್ಟಿ ಯಾಕೆ ಮಾಡ್ತೀನಿ ಅಂದ್ರೆ, ಶಾಸಕ ಒಬ್ಬ ತಾನೆ, ಎಲ್ಲರೂ ಬರ್ತಾನೆ, ಭೇದ ಭಾವ ಇಲ್ಲದೆ ಎಲ್ಲರೂ ಕೆಲಸ ಮಾಡಿದ್ರೆ ಅದಂತ ನಿಮ್ಗೆ ಗೊತ್ತೇ ಇದೆ. ನಾನು ಇವಾಗ ಒಂದು ಕೊನೆವರೆಗೂ ಹಂಗೆ ಮಾಡ್ತೀನಿ. ಅವರು ಕಾಂಗ್ರೆಸ್, ಇವ್ರ ದಳ, ಇವ್ರ ಬಿಜೆಪಿ, ಅವೆಲ್ಲ ಗುರ್ತಕ್ಕಲ್ಲ. ಇವನ್ ಮುಸ್ಲಿಮಾನರಿಗೂ ನಾವು ಸಮಾನತೆಯಿಂದ ನೋಡ್ಕೊತಾ ಇದ್ದೀನಿ. ಇಲ್ಲ ಆ ಕಡೆ ಗಮನ ಹರಿಸಿಲ್ಲ. ಬೇಡ, ಅವನ್ ರಾಜಕೀಯದ ಅಂತ್ಯ ಮಾಡಕ್ ಹೋಗ್ಬೇಡಿ. ಎಕ್ಸ್ಪ್ಲೋ ಯಾವ್ದು ಪ್ರಯೋಗಗಳು ಮಾಡಬಾರದು. ಹಾಗೆಂದ್ರೆ ಶೂಟ್ ಅಟ್ ಸೈಟ್ ಹೊಡೆದ ಗುರಿ ಹಣ್ಣು ಬಿಡಬೇಕು, ಇಲ್ಲಾಂದ್ರೆ ಹೊಡಿಲೇಬಾರದು. ಅದಕ್ಕೂ ರೆಡಿ. ಈಗ ನಿಮ್ ನಿಮ್ಗೆ ಪ್ರಶ್ನೆ, ನಾನು ನಿಮ್ ಮನ್ಸಿಗೆ ಏನು ಏನ್ ಮಾಡ್ಬೇಕು ಹೇಳಿ. ಏ ಹೇಳ್ಬೇಕು ನೀವು, ನಾನು ಓಪನ್ ಆಗಿ ಒಂದ್ಸಲ ಇದ್ದಿದ್ದು ಹೇಳಿದ್ದೀನಪ್ಪ. ಅಲ್ಲ ಮೊದ್ಲಿಂದ ಇದ್ರು ಅವ್ರು ಹಂಗೆ ಇದಾರೆ, ನಾವು ಫ್ರೆಂಡ್ಶಿಪ್ ಅಲ್ಲಿ ದೂರ ತಳ್ಳಕ್ಕಾಗಲ್ಲ. ಏನಂತೀರಾ ಈಗ ಪ್ರಸಕ್ಕೆ, ನೀವು ನಮ್ ಜೊತೆಗೆ ಇದ್ದೀರಾ, ನೀವು ನಮ್ ಜೊತೆ ಇರ್ಲೇಬೇಕು, ಖುಷಿ ನಿಮ್ಗೆ ನೋಡಿ ನಮ್ಗೆ ಆತರ ಅಷ್ಟೇ ಹೊರತು. ಈಗ ಬಿಜೆಪಿ ಅವರು ನನ್ ಜೊತೆಗಿದ್ದಾರೆ, ಅವರು ಇರ್ತಾರೆ, ಅವ್ರು ದೊಡ್ಡ ಶಿವಣ್ಣ ಕರ್ಕಡೆಲ್ಲ ಬರ್ತಾರೆ, ನೋಡಿರಲ್ಲ ಇಲ್ಲಿ. ಅವರು ನೆನ್ನೆ ಪಾಪ ಅವ್ರಿಗೆ ಮಾನ್ಯತೆ ಕೊಟ್ಟಿದ್ವಿ, ಸನ್ಮಾನ ಮಾಡಿದ್ವಿ. ಅಂದ್ರೆ ಇವಾಗ ಸ್ವಾಮೀಜಿ ಸಚಿವರಾಗ್ತಾರೆ ಅಂತ ಮಾರ್ಮಿಕವಾಗಿ ಹೇಳಿದ್ರು. ಈಗ ಇನ್ನು ಈ ಸರ್ಕಾರ ಇನ್ನು ಕೊನೆ ಘಟ್ಟದಲ್ಲಿ ಈಗ ಎಲ್ಲಾರ್ದು ರೆಸಿಗ್ನೇಷನ್ ಎಲ್ಲರೂ ತಗೊಂಡೋದ್ರಿಂದ ಇದ್ರು ಇರ್ಬೋದು. ಬಟ್ ನಾನು ಮಹಿಳೆ ಮುಖ್ಯಮಂತ್ರಿ ಬೇಡಿಕೆ ಇಟ್ಟಿದ್ದೀನಿ, ಅವ್ರು ಆಯ್ತು ನೋಡೋಣ ಅಂತ ಹೇಳಿದ್ದಾರೆ. ಹೇಳಿದೀನಿ ಯಾಕಂದ್ರೆ ನಾನು ನಮ್ಮ ಜನಕ್ಕೋಸ್ಕರ ಎಷ್ಟು ಟೈಮ್ ಇದೆ ಅಷ್ಟು ಟೈಮು ಏನಾದ್ರು ಒಂದು ಸಹಾಯ ಆಗುತ್ತೆ ಅಲ್ಲಿಂದ ಸರ್ಕಾರದಿಂದ ಅನುದಾನ ತರೋದಕ್ಕಾಗ್ಲಿ ಅಲ್ವಾ. ಕೆಲಸ ಕಾರ್ಯಗಳಿಗೆ ಅನುದಾನ ಬರುತ್ತೆ, ಕೆಲಸಗಳಾಗ್ತವೆ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ. ನಾನು ಸಪೋರ್ಟ್ ಮಾಡಿದ್ದೆ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ಮಾಡಬೇಕು ಅಂತ ಅಲ್ವಾ. ಆಮೇಲೆ ಅಲ್ಲ ಒಂದ್ ನಿಮಿಷ, ನಾನು ಅಲ್ಲಿ ಹೋಗಿದ್ದು ನಮ್ಮ ಮಂಜಣ್ಣವರು ಹೇಳಿದ್ದಕ್ಕೆ ಹೋಗಿದ್ದು, ಇಲ್ಲ ನಾನು ಹೋಗ್ತಾ ಇರಲಿಲ್ಲ. ಅವ್ರು ಹೇಳಿದ್ದಾರೆ ಎಷ್ಟೋ ಸರಿ, ಮಂಜಣ್ಣವರು ಒಳ್ಳೆ ದಾರಿ ತೋರಿಸ್ಕೊಟ್ರು ನನಗೆ. ಅವ್ರು ಹೋಗಿದ್ರಿಂದ ನನಗೆ ಈ ಒಂದು ಫಲ ಸಿಕ್ತು, ಜನಗಳ ಅಭಿವೃದ್ಧಿ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಕ್ತು. ಇಲ್ಲಾಂದ್ರೆ ನಾನು ಬ್ಲರ್ ಆಗಿ ಬ್ಲಾಂಕ್ ಆಗಿದ್ದು ಬಿಡ್ತಾ ಇದ್ದೆ. ಹೋಗಿ ಸರ್ ನೀವು, ನಮ್ಗೇನು ಕೆಲಸ ಆಗ್ಬೇಕಷ್ಟೇ ನಮ್ಮ ಕ್ಷೇತ್ರಕ್ಕಂತ ಪಾಪ. ಅವರು ಹೇಳಿ ನಾನು ಕಳಿಸಿದ್ದು, ನೀವು ಅವ್ರನ್ನ ಕೇಳಿಬೇಕಾರೆ ಹೇಳ್ತಾರೆ. ಕುಮಾರ್ ಸರ್ ಹೇಳಿದ್ದಾರೆ ವೇದಿಕೆಗಳ ಮೇಲೆ, ನಾವು ಒಂದಾಗಿ ಇದ್ವಿ, ಯಾರು ಹೇಳಿ ಡಿವೈಡ್ ಆಗಿದ್ದೀವಿ ಯಾರು. ಈಗ ಅವ್ರ ಬಗ್ಗೆ ನಾವೇನಾದ್ರು ತಪ್ಪಾಗಿ ಏನಾದ್ರು ಹೇಳೋದಿರುತ್ತೆ, ನಮ್ಗೆ ತಪ್ಪಾಗುತ್ತೆ. ಯಾಕಂದ್ರೆ ಅವ್ರ ಕೊಡುಗೆ ಬಹಳ ಇದೆ, ಏನೋ ಕ್ಷೇತ್ರಕ್ಕೆ ಆಗ್ಲಿ, ಈಗ ನನ್ಗೆ ಸಹಾಯ ಮಾಡಿದ್ರು ಬಂದಾಗ ಅಲ್ವಾ. ಮುಂದೆ ನಿಂತು ಮುಂದಾಳತ್ತು ವಹಿಸಿದ್ದೆ ಅವರೆಲ್ಲಪ್ಪ ಚುನಾವಣೆಯಲ್ಲಿ, ಹೌದಾ. ಅವ್ರ ಮುಂದಾಳತ್ತು ಚುನಾವಣೆ ಆಗಿದ್ದು, ಅವ್ರು ಮಾಡ್ತಾರೆ ದೇವರನ್ನು ಮೆಚ್ಚೋದಿಲ್ಲ. ಅದು ಯಾವ ನೋಡಪ್ಪ, ಅವ್ರು ನಿಂತರೆ ಅವ್ರು ನಾನು ಫುಲ್ ಸಪೋರ್ಟ್, ಅದ್ರಲ್ಲಿ ಅನುಮಾನ ಇಲ್ಲ, ಬಿಟ್ಕೊಟ್ಟು ಹೋಗ್ಬಿಡ್ತೀನಿ. ಇಲ್ಲ ಅಂದ್ರೆ ಅವ್ರು ಎಲ್ಲಿ ನಿಂತ್ಕೊಂಡ್ರು ಅಲ್ಲಿ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಇಲ್ಲಿ ಅವ್ರು ಏನಾದರೂ ಇಲ್ಲ ನಾನು ಸಪೋರ್ಟ್ ಮಾಡ್ತೀನಿ ಅಂತಂದ್ರೆ ನಾನು ಅದಕ್ಕೂ ಸರಿ ಮ್ಯೂಚುವಲ್ ಆಗಿ ಹೋಗೋಣ ಅನ್ನೋ ಥರ ನಾನು ಇದ್ದೀನಿ. ನಾನು ಕಾಂಪ್ರಮೈಸಿಂಗ್ ಎಲ್ಲದಕ್ಕೂ, ನಾನೇನು ರಿಜಿಡ್ ಆಗಿ ನನ್ನಂಗೆ ಆಗ್ಬೇಕಂತಿಲ್ಲ. ಮಂಜಣ್ಣ ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ನಾವು ರೆಡಿ ಇದ್ದೀನಿ. ಈಗ ಅದು ಹೇಳೋದಾದ್ರೆ ಅದು ಬೇರೆ ಪಕ್ಷಕ್ಕೆ ಹೆಚ್ಚಿನ ಲಾಭ ಆಗ್ಬಿಡುತ್ತೆ. ನಂದೇ ಬಣ್ಣ ನಾನು ಇಟ್ಕೊಂಡು ಮಂಜಣ್ಣನ ಒಂದ್ ಕಡೆ ಇಟ್ಟರೆ ಬೇರೆಯವರು ಬಹಳ ಈಜಾಗಿ ಗೋಲಕ್ಕೆ ಹೋಗ್ಬಿಡ್ತಾರೆ. ಅದು ಓಪನ್ ಆಗಿ ಹೇಳೋದಲ್ಲ, ಆದ್ರೂ ಹೇಳ್ತಾ ಇದ್ದೀನಿ ನಾನು. ಅರ್ಥ ಮಾಡ್ಕೊಳ್ಳಿ, ನೀವು ನಾವೇ ಅವ್ರಿಗೆ ತಂದು ಬಡಿಸ್ದಂಗೆ ಆಗುತ್ತೆ, ಅದು ಅದಾಗಬಾರ್ದು. ಅದು ಮಂಜಣ್ಣ ಅವ್ರಿಗೆ ಅವ್ರ ಹತ್ರ ನಾನು ಮಾತಾಡ್ತೀನಿ, ಅದರಲ್ಲಿ ತಪ್ಪೇನಿಲ್ಲ. ಅದು ನಾವು ಮಾತಾಡಿ ಹೇಳ್ತೀವಿ, ಯಾಕಂದ್ರೆ ಇನ್ನೂ ಟೈಮ್ ಇದೆಯಲ್ಲ.
ಸಚಿವ ಸ್ಥಾನ ಇವಾಗ ನಿಮ್ಮ ಇದು ಅನ್ನೋದಲ್ಲಿದೆ ಸಿಎಂ ಯಾವ ಖಾತೆ ನೀವು ಕೇಳಕ್ಕೆ ಅದೆಲ್ಲ ಅಷ್ಟು ಡೀಟೇಲ್ಸ್ ಯಾವ್ದಾದ್ರೂ ಕೊಡ್ಲಿ ದೇವಸ್ಥಾನಗಳದ್ದು ಮುಜರಾಯಿ ಕೊಟ್ಟರು ಪರವಾಗಿಲ್ಲ ಇಲ್ಲ 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 ಅವ್ರು ಇಲ್ಲಿ ಕ್ಯಾಂಡಿಡೇಟ್ ಆದ್ರೆ ಯಾವುದೇ ಕಾರಣಕ್ಕೆ ನಾನು ಪ್ರಯತ್ನ ಮಾಡಲ್ಲ ಅವ್ರು ನಿಂತು ನಾನೇ ಸಪೋರ್ಟ್ ಮಾಡ್ತೀನಿ ನಾನೇ ಓಡಾಡ್ತೀನಿ ಮುಂದೆ ಯಾಕಂದ್ರೆ ನಾನು ಅವ್ರನ್ನ ತಿಳಿಸ್ಬೇಕಲ್ಲಪ್ಪ ಅದರಿಂದ ಅವಾಗ ಅವರು ನನಗೆ ಸಪೋರ್ಟ್ ಮಾಡಲಿ ನಾನು ಅವ್ರ ಪಕ್ಷಗಳಿಂದ ತೀರ್ಮಾನ ಮಾಡ್ಕೊಂಡಿಲ್ಲಲ್ಲ ನಾವು ಮಾಡ್ಕೊಂಡಾಗ ಬರೋ ಅದೆಲ್ಲ ಆಮೇಲೆ ಬರುತ್ತದೆ ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.